ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆಯೇ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫೈನಲಿ ವೇಟ್ ಈಸ್ ಓವರ್ ಅಂತಲೇ ಹೇಳ್ಬೋದು. KEA ವತಿಯಿಂದ ಕಳೆದ ಜನವರಿ ತಿಂಗಳಲ್ಲಿ ನಡೆದಿದ್ದಂಥ KSET ಪರೀಕ್ಷೆಯ ಒಂದು ಫಲಿತಾಂಶ ಈಗ ಆಲ್ರೆಡಿ ವೆಬ್ಸೈಟಲ್ಲಿ ರಿಲೀಸ್ ಆಗಿದೆ. ಸೊ ಯಾರ್ಯಾರು ಎಸ್ಪೆಷಲಿ ಮೊದಲನೇದಾಗಿ KSET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ರೆ, ಸೊ ದಯವಿಟ್ಟು ಕಮೆಂಟ್ ಮಾಡಿ, ಬಿಕಾಸ್ ನನಗೂ ಕೂಡ ಗೊತ್ತಾಗಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ರೆ. ಆ್ಯಂಡ್ ಯಾರ್ಯಾರು ಕ್ವಾಲಿಫೈ ಆಗಿದ್ರೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಒಟ್ಟು 95,000 ಜನ ಎಕ್ಸಾಮ್ಗೆ ಅಪಿಯರ್ ಆಗಿದ್ರಂತೆ. ಸೊ ಅದರಲ್ಲಿ ತುಂಬ ಜನ ಕ್ವಾಲಿಫೈ ಆಗಿದ್ದಾರೆ. ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಕಟ್ ಆಫನ್ನು ಕೂಡ ಅವರು ವೆಬ್ಸೈಟಲ್ಲಿ ಹಾಕಿದ್ದಾರೆ, ಆ್ಯಂಡ್ ಸ್ಕೋರ್ ಕೂಡ ಹಾಕಿದ್ದಾರೆ. ಸೊ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಮ ಒಂದು ಲೈಫಲ್ಲಿ ಸಿಗುವಂಥ ಆಪರ್ಚುನಿಟೀಸ್ಗಳನ್ನು ಬಳಸ್ಕೊಳ್ಳಿ. ಸೊ ಯಾಕೆ ಅಂತಂದರೆ, ಹಲವಾರು ಜನರಿಗೆ ಅವಕಾಶಗಳು ಕೈ ತಪ್ಪಿ ಹೋಗಿದ್ವು ರಿಸಲ್ಟು ಡಿಲೇ ಆಗಿದ್ದಕ್ಕೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ನು ರಿಸಲ್ಟು ನಾಳೆ ಬರಬಹುದು ಅಂತಿತ್ತು. ಸೊ ಇವತ್ತೇ ರಿಸಲ್ಟ್ ಬಂದಿದೆ. ಬಟ್ ಎನಿವೇ, ಗುಡ್ ನ್ಯೂಸ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್ ಆಫ್ KSET. ಸೊ ಫೈನಲಿ ನಿಮ್ಮ ಒಂದು ಪರಿಶ್ರಮ, ಕಠಿಣ ಪರಿಶ್ರಮ, ಸೊ ಇವತ್ತು ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ವಿಶೇಷವಾದಂಥ ಸಂಗತಿ ಅಂತಂದರೆ, ಈಗ ನೆಕ್ಸ್ಟ್ ನಿಮಗೆ ಯಾವ್ಯಾವುದಾದ್ರು ಕಾಲೇಜ್ಗಳ ಅಸಿಸ್ಟೆಂಟ್ ಪ್ರೊಫೆಸರ್ ಏನೇನು ನೋಟಿಫಿಕೇಷನ್ ಆಗುತ್ತೆ, ಸೊ ಅದೆಲ್ಲವನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಡಾಗಿ ವಿಡಿಯೋಲಿ ತಿಳಿಸ್ತೀನಿ. ಸೊ ಕಾರಣ ಇಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶಗಳು ಇದ್ದೇ ಇರ್ತವೆ. ಸೊ ಅದನ್ನು ನೀವು ಪಾಸಿಟಿವ್ ಆಗಿ ಬಳಸ್ಕೊಂಡು ಹೋಗಬೇಕು. ಆ್ಯಂಡ್ ಯಾರು ಕ್ವಾಲಿಫೈ ಆಗಿಲ್ಲ ಈ ಸಲ, ಅವರು ನಿಮ್ಮ ಛಲವನ್ನು ಬಿಡಬೇಡಿ. ರೀಸ್ಟಾರ್ಟ್ ಆ್ಯಂಡ್ ರೀಫೋಕಸ್. ಸೊ ನೆಕ್ಸ್ಟ್ ಮತ್ತೆ KSET ನೀವು ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳ್ತಾ, ಸೊ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೋ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ರಿಸಲ್ಟ್ ಬಂದಷ್ಟೇ ಖುಷಿ, ಮೀನ್ಸ್ ನನ್ನ ರಿಸಲ್ಟ್ ಬಂದ ರೀತಿಯೇ ಆಗಿದೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದೇ ಖುಷಿಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.